ನಮಸ್ಕಾರ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ 2022 ವರ್ಷ ಭವಿಷ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೂ 2022 ಕ್ಯಾಲೆಂಡರ್ ವರ್ಷಕ್ಕೆ ತಮಗೆಲ್ಲರಿಗೂ ಶುಭ ಹಾರೈಕೆಗಳನ್ನು ಅರ್ಪಿಸುತ್ತಾ ಈ ವರ್ಷದ ಭವಿಷ್ಯದಲ್ಲಿ 2022 ರಲ್ಲಿ ನಡೆಯುವಂತಹ ಮುಖ್ಯವಾದ ಘಟನೆಗಳ ಬಗ್ಗೆ ನೋಡೋಣ. ಯಾವಾಗಲೂ ವರ್ಷ ಭವಿಷ್ಯವನ್ನು ಗುರು, ಶನಿ, ರಾಹು, ಕೇತುಗಳ ಚಲನೆಯ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ಈ ವರ್ಷ ಗುರು ಗ್ರಹವು 13/4/2022 ರಂದು ಮೀನರಾಶಿಗೂ, ರಾಹು ಗ್ರಹ 17/3/2022 ರಂದು ಮೇಷರಾಶಿಗೂ, ಹಾಗೂ ಕೇತು ಗ್ರಹ 17/3/2022 ರಂದು ತುಲಾರಾಶಿಗೂ, ಮತ್ತು ಶನಿಗ್ರಹವು ಅಲ್ಪಕಾಲ ಅಂದರೆ ಸುಮಾರು 77 ದಿನಗಳ ಕಾಲ 27/4/2022 ರಿಂದ 14/7/2022 ರವರೆಗೂ ಕುಂಭರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಈ ದಿನಾಂಕಗಳಲ್ಲಿ ಎಲ್ಲ ರಾಶಿಯವರಿಗೂ ಶುಭ ಅಥವಾ ಅಶುಭ ಫಲಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ವರ್ಷ ಅಂದರೆ 2022 ರಲ್ಲಿ ಮೇಷರಾಶಿಯವರಿಗೆ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಮೇಷರಾಶಿಯವರಿಗೆ 1/1/2022 ರಿಂದ 13/4/2022 ರವರೆಗೂ ಗುರು 11ನೇ ಮನೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಎಲ್ಲ ರೀತಿಯಾದಂತಹ ಶುಭ ಕಾರ್ಯಗಳು ನಡೆಯುತ್ತೆ. ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ತೀರಾ. ಹಾಗೆ ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುವಂಥ ಭಾಗ್ಯ ಕೂಡಿ ಬರುತ್ತೆ. ಸಂತಾನ ಭಾಗ್ಯ ಕೂಡಿ ಬರುತ್ತೆ. ಮಂಗಳ ಕಾರ್ಯಗಳು ನಡೆಯುವಂತಹ ಒಂದು ಶುಭ ಸಮಾಚಾರಗಳು ಹಾಗೂ ಲಾಭಗಳನ್ನು ನೀವು ನಿರೀಕ್ಷಣೆ ಮಾಡ್ತಾ ಇದ್ದರೆ, ಅಂದರೆ ನಿಮ್ಮ ಕಷ್ಟಗಳಿಗೆ ಯಾವುದೇ ರೀತಿಯಾದಂಥ ಪರಿಹಾರಗಳು ಸಿಗದೇ ಇದ್ದಾಗ ಲಾಭಗಳು ಕೂಡಿ ಬರುವಂತಹ ಒಂದು ವರ್ಷವಾಗಿರುತ್ತೆ ನಿಮಗೆ ಏಪ್ರಿಲ್ ತಿಂಗಳವರೆಗೂ. ಆದರೆ ಏಪ್ರಿಲ್ ತಿಂಗಳ ನಂತರ ಗುರುಬಲ 12ನೇ ಮನೆಗೆ ಬರೋದರಿಂದ ನಿಮಗೆ ಕೆಲವೊಂದು ಖರ್ಚುಗಳು ಉಂಟಾಗುವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು 13/4/2022 ರ ಒಳಗೇ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಈ ಒಂದು ಶುಭ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಹಾಗೆ ಶನಿಯೂ ಸಹ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ. 27/4/2022 ರಿಂದ 14/7/2022 ಅಂದರೆ ಸುಮಾರು 77 ದಿನಗಳ ಕಾಲ. ಈ ದಿನಗಳಲ್ಲಿ ನಿಮಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಕಂಡು ಬರುತ್ತೆ. ಅಂದರೆ ಅನುಕೂಲಕ್ಕಾಗಿ ಪ್ರಮೋಷನ್ಸ್ಗಳು ಬರಬಹುದು, ಹಾಗೂ ಹೆಚ್ಚಿನ ಸಂಬಳ ಬರುವಂತಹ ಉದ್ಯೋಗಗಳು ನಿಮ್ಮನ್ನು ಹರಿಸಿ ಬರಬಹುದು. ವ್ಯಾಪಾರ ಮಾಡುವವರಿಗೆ ಅತ್ಯುತ್ತಮವಾದಂತಹ ವ್ಯಾಪಾರ ನಡೆಯುವಂತಹ ಸಮಯವಾಗಿರುತ್ತೆ. 27/4/2022 ರವರೆಗೂ ಆದರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗುವಂಥ ಸಂಭವ ಇರುತ್ತೆ. 15/3/2022 ರಿಂದ 18/6/2022 ರವರೆಗೂ ಪಾದ, ತಲೆ, ಗಂಟಲು ಈ ಒಂದು ಅಂಗಗಳಿಗೆ ಸಂಬಂಧಿಸಿದಂತಹ ರೋಗಗಳು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಹಾಗೆ 15/7/2022 ರಿಂದ 15/9/2022 ರವರೆಗೂ ಉದರ ಹಾಗೂ ಹೃದಯ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಹುದು. ಹಾಗೂ 10/10/2022 ರವರೆಗೂ ತಿಂಗಳುಗಳಲ್ಲಿ ಜಠರ ಮತ್ತು ಕಿಬ್ಬಟ್ಟೆಗೆ ಸಂಬಂಧಿಸಿದಂತಹ ರೋಗಗಳು ನಿಮ್ಮನ್ನು ಕಾಡ್ತವೆ. ಆದ್ದರಿಂದ ಈ ದಿನಾಂಕಗಳಲ್ಲಿ ನಾನು ಏನು ತಿಳಿಸಿದ್ದೀನಿ, ಯಾವುದೇ ರೀತಿಯಾದಂತಹ ಆರೋಗ್ಯದಲ್ಲಿ ಏರುಪೇರುಗಳಾದರೆ ತಕ್ಷಣ ವೈದ್ಯರನ್ನು ಕಂಡು ತಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೇನೆ. ಹಾಗೆ ಆದಾಯದ ವಿಚಾರದಲ್ಲಿ ಬಂದರೆ ಗುರುಬಲವು 13/4/2022 ರವರೆಗೂ ಇರೋದರಿಂದ ಆದಾಯ ಉತ್ತಮವಾಗಿರುತ್ತೆ ಗುರುಬಲ ಇರೋ ಕಾಲದಲ್ಲಿ. ನಂತರದ ಕಾಲದಲ್ಲಿ ಸಾಧಾರಣ ಮಟ್ಟದಲ್ಲಿರುತ್ತೆ. ಆದ್ದರಿಂದ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 13/4/2022 ರ ನಂತರ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯುವುದು ಸೂಕ್ತ ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸಕ್ಕೆ ಒಂದು ಆಸೆ ಪಡ್ತಾ ಇದ್ದೀರಾ ಅಥವಾ ಅದರ ಗುರಿಯಲ್ಲಿದ್ದೀರಾ, ತಮಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶಗಳು ಈ ಒಂದು ವರ್ಷದಲ್ಲಿ ಕೂಡಿ ಬರುತ್ತೆ. ವಿದ್ಯಾಭ್ಯಾಸ ಉತ್ತಮವಾಗಿದೆ. ಹಾಗೆ
ಭೂಮಿ ತೆಗೆದುಕೊಳ್ಳುವಂಥ ಆಸೆ ಇರುವಂಥವರು, ಮನೆಗಳನ್ನು ತೆಗೆದುಕೊಳ್ಳುವಂಥವ್ರು, ವಾಹನ ತೆಗೆದುಕೊಳ್ಳುವಂಥವ್ರು ಈ ವರ್ಷದಲ್ಲಿ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ 7/4 - 17/5/2022 ಅತ್ಯುತ್ತಮವಾದಂತಹ ಕಾಲ ಅಂತ ಹೇಳ್ಬೋದು. ಹಾಗೆ ಮಾರ್ಚ್ ಅಕ್ಟೋಬರ್ ತಿಂಗಳುಗಳಲ್ಲೂ ಸಹ ತಮಗೆ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಭೂ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತೆ. ಹಾಗೆ ವಿವಾಹ, ಸಂತಾನ, ದಾಂಪತ್ಯ ಸುಖ ಇದರ ಬಗ್ಗೆ ಗಮನ ಹರಿಸೋದಾದರೆ ಗುರುಬಲ 13/4/2022 ಇದೆ, ಉತ್ತಮವಾದಂಥ ಕಾಲ. ನಂತರ ಗುರುಬಲ ಇರೋದಿಲ್ಲ, ಆದ್ರೂ ಸಹ ಗುರು ಮೀನರಾಶಿಯಲ್ಲಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಅಷ್ಟೊಂದು ಅನಾನುಕೂಲಗಳು ಗೋಚಾರಕ್ಕೆ ಬರುವುದಿಲ್ಲ. ಹಾಗೆ ಉದ್ಯೋಗ ವ್ಯಾಪಾರಗಳಲ್ಲಿ ಸಾಕಷ್ಟು ಏರಿಳಿತಗಳು ಕಂಡುಬರುತ್ತೆ. ಅಂದರೆ ಗುರುಬಲ ಇರುವ ಸಮಯದಲ್ಲಿ ಅನುಕೂಲ ಇರುತ್ತೆ, ಅಂದರೆ 13/4/2022. ನಂತರದ ಕಾಲದಲ್ಲಿ ಸ್ವಲ್ಪ ಬದಲಾವಣೆಗಳು, ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ತೊಂದರೆ ಆಗ್ಬೋದು, ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಹಾಗೆ ಕೋರ್ಟು, ಕಚೇರಿ, ವ್ಯಾಜ್ಯ, ಕಲಹಗಳು ಅನ್ನು ನೋಡೋದಾದರೆ ತಾರೀಕು 7/4/2022 - 17/5/2022, ಹಾಗೆ 15/10/2022 - 14/11/2022 ನಿಮಗೆ ಉತ್ತಮವಾದ ಕಾಲವಾಗಿದ್ದು ಜಯ ಸಂಭವಿಸುತ್ತೆ. ಅಂದರೆ ಆ ಸಮಯದಲ್ಲಿ ನಿಮ್ಮ ಕೋರ್ಟ್ ಕೇಸುಗಳು ಏನಾದರೂ ಇದ್ದ ಪಕ್ಷದಲ್ಲಿ ಸುಲಭವಾಗಿ ಬಗೆಹರಿದು ನಿಮ್ಮ ಪರವಾಗಿ ಜಡ್ಜ್ಮೆಂಟ್ ಬರಲಿಕ್ಕೆ ಅವಕಾಶ ಇದೆ. ಹಾಗೆ ಕಲಹಗಳು, ವ್ಯಾಜ್ಯಗಳು ಇದ್ರೂ ಸಹ ಅನುಕೂಲಕ್ಕೆ ಬರುತ್ತದೆ. ಹಾಗೆ ನಾವು ಯುಗಾದಿ ಹಬ್ಬದ ನಂತರ ಬರ್ತಕ್ಕಂಥ ಏನು ಗುರುಬಲ ಏನು ತಮಗೆ ಸಿಗೋದಿಲ್ಲ, ಆದ್ದರಿಂದ ಕೆಲವೊಂದು ಪರಿಹಾರಗಳನ್ನ ಆಚರಿಸ್ಕೊಳ್ಳೋದು ಸೂಕ್ತ. ಅಂದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ಳುವಂಥದ್ದು ಶನಿ ಮಹಾತ್ಮರಿಗೆ, ಹಾಗೆ ರುದ್ರಾಭಿಷೇಕ ಮಾಡಿಸುವಂಥದ್ದು, ಯಾವುದಾದ್ರೂ ಶಿವನ ದೇವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ, ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗೆ ಮೇಷರಾಶಿಯವರು ಕುಜನ ಮಂತ್ರವನ್ನು ಜಪ ಮಾಡೋದ್ರಿಂದ ಓಂ ಕುಂ ಕುಜಾಯ ನಮಃ ಅಂತೇಳಿ ಪ್ರತಿ ದಿವಸ 108 ಬಾರಿ ಜಪಿಸುವಂಥದ್ದು ಅಥವಾ ಕನಿಷ್ಠ 9 ಬಾರಿಯಾದರೂ ಜಪಿಸೋದ್ರಿಂದ ತಮಗೆ ಬರ್ತಕ್ಕಂತಹ ಕಷ್ಟಗಳು, ನಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದು ಮೇಷರಾಶಿಯವರಿಗೆ ಈ ವರ್ಷದ ಫಲಾಫಲಗಳ ಒಂದು ಸೂಕ್ತ ಪರಿಚಯವಾಗಿದೆ. ಈ ವರ್ಷ 2/4/2022 ಯುಗಾದಿ ಹಬ್ಬ ಇದ್ದು ಆ ದಿವಸ ಶುಭಕೃತ್ ಸಂವತ್ಸರ ಆರಂಭವಾಗ್ತಾ ಇದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ದಿನ ಅಂದರೆ ಸಂವತ್ಸರ ಆರಂಭವಾಗುತ್ತೆ 2/4/2022. ಹಾಗೂ ಈ ಜನವರಿ ತಿಂಗಳಲ್ಲಿ 4 ಗ್ರಹಣಗಳು ಸಂಭವಿಸಲಿದ್ದು ಅದರಲ್ಲಿ 2 ಗ್ರಹಣಗಳು, ಒಂದು ಚಂದ್ರಗ್ರಹಣ ಮತ್ತು ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗುವುದಿಲ್ಲ, 2 ಗ್ರಹಣಗಳು ಮಾತ್ರ ಭಾರತದಲ್ಲಿ ಗೋಚರ ಆಗುತ್ತೆ. ತಾರೀಕು 25/10/2022 ಸೂರ್ಯಗ್ರಹಣ ಸಂಭವಿಸಲಿದ್ದು ಸೂರ್ಯಗ್ರಹಣದಿಂದ ತುಲಾರಾಶಿ, ಕಟಕರಾಶಿ, ಮೀನರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಅಶುಭ ಫಲಗಳು ಉಂಟಾಗ್ತವೆ. ಈ ಅಶುಭ ಫಲಗಳ ವಿವರ ಹಾಗೂ ಗ್ರಹಣದ ಸಮಯವನ್ನು ಆ ತಿಂಗಳ ಮಾಸ ಭವಿಷ್ಯದಲ್ಲಿ ವಿವರವಾಗಿ ತಿಳಿಸಲಾಗುವುದು. ತಾರೀಕು 8/11/2022 ಚಂದ್ರಗ್ರಹಣ ಸಂಭವಿಸಲಿದ್ದು ಚಂದ್ರಗ್ರಹಣದಿಂದ ಅಶುಭ ಫಲಗಳು ಅನುಭವಿಸುವಂತಹ ರಾಶಿಗಳು ಅಂತಂದರೆ ಮೇಷ, ಮಕರ, ಕನ್ಯಾ ಮತ್ತು ವೃಷಭ ರಾಶಿಯವರಿಗೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇದರ ವಿವರವನ್ನು ಸಹ ನೀವು ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸಲಾಗುವುದು. ಹಾಗೆ ಈ ವರ್ಷದಲ್ಲಿ ಉಂಟಾಗುವಂತಹ 3.5 ಮುಹೂರ್ತಗಳು, ಅಂದರೆ ಸಾಮಾನ್ಯವಾಗಿ 3.5 ಮುಹೂರ್ತ ಅಂತ ಹೇಳ್ತೀವಿ, ಅಂದರೆ ಇದು ಎಲ್ಲರಿಗೂ ಶುಭವಾದಂತಹ ಕಾಲ ಅಂಥೇಳಿ. ಒಂದು ಯುಗಾದಿಯ ದಿವಸ 2/4/2022, ಮತ್ತೊಂದು ವೈಶಾಖ ಮಾಸದ ಶುಕ್ಲ ಪಕ್ಷ ತದಿಗೆ, ಆ ದಿವಸ ಬಸವ ಜಯಂತಿನೂ ಇರುತ್ತೆ, ಅದು 3/5/2022 ಆಗಿರುತ್ತದೆ. ನಂತರ ವಿಜಯದಶಮಿ, ಇದು ಆಶ್ವಿಜ ಮಾಸದಲ್ಲಿ ಬರ್ತಕ್ಕಂಥದ್ದು, 5/10/2022 ವಿಜಯದಶಮಿ ಇರುತ್ತೆ. ಹಾಗೆ ಕಾರ್ತಿಕ ಮಾಸದ
ಪಾಡ್ಯಮಿಯ ಮೊದಲನೇ ಅರ್ಧ ದಿವಸ ಅಂತ ಹೇಳ್ತೇವೆ. ಅದು 26/10/2022 ಇರುತ್ತದೆ. ಇದು 2022ರಲ್ಲಿ ಸಂಭವಿಸತಕ್ಕಂತಹ ಮುಖ್ಯ ಅಂಶಗಳು. ಇದು ಗೋಚಾರ ಫಲ ಮಾತ್ರವಾಗಿದ್ದು ನಿಮ್ಮ ಜಾತಕದ ಪೂರ್ಣ ಫಲವನ್ನು ತಿಳಿಯಲು ನಿಮ್ಮ ಜಾತಕದಲ್ಲಿ ನಡೆಯುತ್ತಿರತಕ್ಕಂತಹ ದಶಾಭುಕ್ತಿ ಗ್ರಹಗಳ ಬಲಾಬಲಗಳನ್ನು ನೋಡಿ ನಿರ್ಧರಿಸಬೇಕಾಗುತ್ತದೆ. ಆದ್ದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಮುಂದುವರೆಯುವುದು ಸೂಕ್ತವಾಗಿರುತ್ತದೆ.